ليكوود اي بابا. ಒಂದೇ ಬಾಣದಿಂದ ಗಂಗಾ ಪ್ರವಾಹ ಇಬ್ಬಾಗಿಸಿದ ಅಪ್ರತಿಮ ವೀರ ಗುರುಪಿತಾಮರಿಗೆ ನಮೋ ನಮಃ. ಧನುರ್ವಿದ್ಯಾ ಪಾರಂಗತ ಕುರು ಸಭಾಂಗಣಕ್ಕೆ ಕೇಸರಿಂದ ಕಂಗೊಳಿಸುತ್ತಿರುವ ದ್ರೋಣಾಚಾರ್ಯ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋದಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ಇದುರ ಮಹಾಶಯರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಡಹುಟ್ಟಿದ ಪ್ರಿಯ ಸಹೋದರ ದುಶ್ಯಾಸನ, ಅಪೂರ್ವ ಕಲ್ಲಾಳು, ಕೆಚ್ಚದೆಯ ಬಿಲ್ಲಾಳು, ಕೌರವೇಶ್ವರ ಕಣ್ಮಣಿ, ನನ್ನ ಮಿತ್ರ ಅಂಗಾದಿಪ ಕರ್ಣ, ಪ್ರಜ್ವಲಿಸುತ್ತಿರುವ ದ್ವೇಷಾಗ್ನಿಗೆ ಸೇಡೆಂಬ ಹಾಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ, ಇಂತಹ ಅಪೂರ್ವ ವೃತ್ತಗಳು ನನ್ನಲ್ಲಿರುವಾಗ ಹುರುಗಲಾಂಚನ ಮೆರಗು ಸ್ವರ್ಗ ಸನಗೆ ಸರಿ ಹೋಲುವಂತಿರೇ. ಹುರುಗಲಾಂಚನ ಮೆರಗು ಸ್ವರ್ಗ ಸನಗೆ ಸರಿ ಹೋಲುವಂತಿರೇ. ಕಾರ್ತಸುರ ಸಂಪನ್ನ ದೀಪ್ತಿ ಮಣಿಮುಗುಡ ವರ್ಧನೆಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ, ಸಹೋದರ ದುಶ್ಯಾಸನಾದಿಗಳಿರ ಎಣೆಯರೆಯನಗೆ ಸೋದರ ದುಶ್ಯಾಸನ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಕೇಳ್, ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಕೇಳ್. ಗುರುಕುಲದಿ ಹಾಸನದಿ ಚಲವ ಬಿಡದೆ ಚೌರ್ಯದಿ ಹೇ ಕೈಗೆ ದೊರೆ ಎಣಿಸಿ ಬಾಳುತ್ತೆ. ಗುರುಕುಲದಿ ಹಾಸನದಿ ಚಲವ ಬಿಡದೆ ಚೌರ್ಯದಿ ಹೇ ಕೈಗೆ ದೊರೆ ಎಣಿಸಿ ಬಾಳುತ್ತೆ. ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಕೇಳ್. ಭೀಷ್ಮ ಗುರು ದ್ರೋಣಾದಿಗಳಿರಲು ಶೌರ್ಯದಿ ನನ್ನದು ವಿಪುಗಳ ವಧಿಸದೆ ಬಿಡುವರೆ. ಗುರು ದ್ರೋಣಾದಿಗಳಿರಲು ಶೌರ್ಯದಿ ನನ್ನದು ವಿಪುಗಳ ವಧಿಸದೆ ಬಿಡುವ ಈ ಮಾವಶ ಗುಂದಿ ಸಲಹೆ ನೀಡದಿರುವನೆ, ಮಿತ್ರ ಕಂಡ ಶತ್ರುಗಳನ್ನು ಬಿಡುವನೆ, ಶಕುನಿ ಸಲಹೆ ನೀಡದಿರುವನೆ, ಮಿತ್ರ ಕಣ್ಣ ಶತ್ರುಗಳನ್ನು ಬಿಡುವನೆ, ಅನುಜದು ಶಾಸನ ಅವರನ್ನು ವಧಿಸದಿರುವನೆ, ಅನುಜದು ಶಾಸನ ಅವರನ್ನು ವಧಿಸದಿರುವನೆ. ಈಗಿರುವಲ್ಲಿ ಸಾಟಿ ಇರುವರೆ ಎರಗೆ ಸರಿ ಸಾಟಿ ಇರುವರೆ ಕೇಳ್, ಸಾಟಿ ಇರುವರೆ ಎರಗೆ ಸರಿ ಸಾಟಿ ಇರುವರೆ ಕೇಳ್. ಆಸನದಿ ಚಲವ ಬಿಡದೆ ಚೌರ್ಯದಿ ಹೇ ಕೈಗ ದೊರೆ ಎಣಿಸಿ ಬಾಳುತ್ತೆ. ಗುರುಕುಲದಿ ಆಸನದಿ ಚಲವ ಬಿಡದೆ ಚೌರ್ಯದಿ ಹೇ ಕೈಗ ದೊರೆ ಎಣಿಸಿ ಬಾಳುತ್ತೆ. ಸಾಟಿ ಇರುವರೆಗೆ ನನಗೆ ಸರಿ ಸಾಟಿ ಇರುವರೆಗೆ. ಪಿತಾಮಹ ಪೂಜ್ಯರಾದ ಆಚಾರ್ಯರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ? ರಾಜಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅನಾಗರಿಕರೆಲ್ಲದಾಡ್ತಿರುವ ಆ ಪಾಂಡವರು ಈಗ ನಾಚಿಕೆ ಇಲ್ಲದೆ ನಮ್ಮಲ್ಲಿ ಅರ್ಧರಾಜನ್ನು ಕೇಳಬರುವಂತೆ ನೋಡಿದಿರ? ಎಷ್ಟರ ಮಟ್ಟಿಗಿದೆ ಅವರ ಪೌರುಷ? ದುರ್ಯೋಧನ
ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧ ಸಿದ್ಧವಲ್ಲವೇ? ತಾತ ಏನು ಯುದ್ಧವೇ? ನನ್ನ ಬಳಿ 11 ಅಕ್ಷೋಣಿ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಲಂಚುಕಿತಾಕಿ ಹೋಗುವರು. ಅದರ ವಿಚಾರ ನಿಮಗೇಕೆ? ನೀವು ಸುಮ್ಮನಿರಿ. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞನ ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜ ವೀರ ಕರ್ಣ ನಿಲ್ಲವೇನಣ್ಣ. ಚಕ್ರವರ್ತಿ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೆ ಅದರ ಚಿಂತನೆ ಏಕೆ ಕೌರವೇಶ್ವರ? ದುರ್ಯೋಧನ, ದಯಾಳುಗಳಾದ ನೀವು ಸಂಧಿಯನ್ನು ಮಾಡಿಕೊಂಡು ಸುಖದಿಂದ ಬಾಳುವುದು ಒಳ್ಳೆಯದಲ್ಲವೇ? ನನ್ನ ಮಾತನ್ನು ಕೇಳು. ದುರ್ಯೋಧನ, ಗಾಂಗೆಯೊಡನೆ ನಾನು ಬೇಡಿಕೊಳ್ಳುವೆನು. ಯುದ್ಧವೆಂಬ ಕಾರ್ಗಿಚ್ಚು ಹಬ್ಬಿದ ಮೇಲೆ ಅದು ರಕ್ತ ಪ್ರವಾಹದಿಂದಲ್ಲದೆ ಮತ್ತಾವುದರಿಂದಲೂ ಆರಿಸಲು ಸಾಧ್ಯವಿಲ್ಲ. ದುರ್ಯೋಧನ, ಲೋಕಾಭಿಪ್ರಾಯಕ್ಕೆ ವಿರುದ್ಧವನ್ನು ಆಚರಿಸಬೇಡ. ಅಣ್ಣ, ಪಾಂಡವರ ಪಕ್ಷಪಾತಿಗಳು ಇಲ್ಲಿಯೂ ಇರುವಂತಿದೆ. ಪಾಂಡವರ ಪಕ್ಷಪಾತಿಗಳು ಇಲ್ಲೇ ಇರುವಂತಿದೆ. ಜೈ ಜಯ ಕೃಷ್ಣ, ಜೈ ಜಯ ಕೃಷ್ಣ. ಕೃಷ್ಣ ಪರಮಾತ್ಮ ಬರುತ್ತಿರುವನೇ, ಬಹಳ ಸಂತೋಷ. ಏನು, ಕೃಷ್ಣನ ಬರುತ್ತಿರುವನು? ಬರಲಿ. ರಾಜಾದಿ ರಾಜನು ಪುರುಷ ಶ್ರೇಷ್ಠನು ಆದನ ನಿಲ್ಲಿರುವಾಗ ಆದನ ಕೈವಗೊಲ್ಲನು ಪುರುಷೋತ್ತಮನು ಪೂಜ್ಯನು ಅವನು ನೇರವಾಗಿ ನನ್ನರ ಮನೆಗೆ ಬರುವನೆಂದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದೆನು. ಬರಲಿಲ್ಲ, ಬೇಡ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆಗಾದರೂ ಹೋಗಬಹುದಿತ್ತಲ್ಲವೇ? ಆದರೂ ಸಮಯ ಬಿಟ್ಟು ಅವನ ಹುಟ್ಟುಗಳಿಗೆ ಅನುಸಾರವಾಗಿ ಓರ್ವ ದಾಸಿ ಪುತ್ರನ ಮುರುಕು ಜೋಪಡಿ ಆಶ್ರಯಿಸಿದನು. ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಸಿಗಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣ ಪರಮಾತ್ಮನು ಬರುತ್ತಿದ್ದನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿ ಆದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ? ನ್ಯಾಯಕ್ಕೆ ಸರ್ವರೋ ಅಧೀನರು. ವಿದುರ, ಯೋಚಿಸಿ ನೋಡು. ವೀರರಿಂದ ಪ್ರವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನವು ಅನಾವಶ್ಯಕ. ದುರ್ಯೋಧನ, ನಿನಗೆಲ್ಲ ಕೇಡುಗಾಲ ಸಮೀಪಿಸುತ್ತಿರುವುದು. ರೋಗಿಗೆ ಪಥ್ಯವು ರುಚಿಸದಂತೆ ಅಪಥ್ಯವು ಎಂದೆಂದು ರುಚಿಸಲಾಗದು. ನಿನ್ನಂಥ ಮೂರ್ಖನಿಗೆ ನಮ್ಮೆಲ್ಲರ ಹಿತವಚನಗಳು ರುಚಿಸುವುದಿಲ್ಲ ನಿನಗೆ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ಸಭೆ ಎನ್ನುವ ಅರಿವಿಲ್ಲದೆ ಮಿದಿಮಿರಿ ಮಾತನಾಡುತ್ತಿರುವನು. ಇದನನ್ನು ಕೂಡಲೇ ರಾಜ್ಯಸಭೆಯಿಂದ ಹೊರಗೆ ತಳ್ಳು. ಗಮಿಸಿದೆಯಾದರೂ ಪೌರವೇಶ್ವರನ್ ಧರಿವಂತಾದೆಯಾ? ಕೆಲವೋ ಮಿತ್ರ ಕರೆಯದೆ ಸಭೆಗ ಗಮಿಸಿದೆಯಾದರೂ ಪೌರವೇಶ್ವರನ ಧರಿವಂತ ಯಾರವಂತೋತೆಯಿಂದಲೇ ಈ ಪರಿವೀರವೇ ಗೌರವನ ಧರಿದೆ. ಕೆಲವೋ ಮಿತ್ರ ಯಾರವತ್ತೋತೆಯಿಂದಲೇ ಈ ಪರಿವೀರವೇ ಗೌರವನ ಧರಿ ವೀರಿದ ಸತ್ವಗಳೋಡಿದರೆ ಅಪ್ಪಳಿಸುವ ಈ ಕದಾ ದಂಡದೆ ಶಬ್ದಗಳಾಡಿದರೆ ಅಪ್ಪಳಿಸುವೆ ಈ ಗದಾ ದಂಡದಿ ಏನ ನುಡಿದ ಜ್ಞಾನ ರೈತನೇ ಪಾನ ಮತ್ತನಂತೇನ ನುಡಿದ ಜ್ಞಾನ ರೈತನೇ. ಎಲ್ಲವೋ ವಿದುರ, ಸಭೆಯನ್ನು ಅರಿವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವೆಯ. ಕೂಡಲೇ ಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ಅನರ್ಥವಾದಿತ್ತು. ಎಚ್ಚರ. ದುರ್ಯೋಧನ, ತುಂಬಿದ ಸಭೆಯಲ್ಲಿ ನನ್ನನ್ನು ಆಚೆಗೆ ಕಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ. ದುರ್ಲ, ಕೃಷ್ಣ ಪರಮಾತ್ಮನನ್ನು ತೆರೆದು ಮಾತನಾಡುವ ನಿನ್ನ ನಾಲಿಗೆ ಸೀಲಿ ಹೋದಿತು. ಎಚ್ಚರ. ಅಂದು ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆ ಜ್ಞಾಪಕ ಇದೆಯೋ? ನಿನಗೆಲ್ಲಿ ಜ್ಞಾಪಕ ಇರುವುದು? ನಿನ್ನಂಥ ದುರಾಂಕಾರಿಗೆ ನಾನು ಜ್ಞಾಪಿಸುತ್ತೇನೆ. ಕೇಳು,
ಭೀಮಸೇನನ ಪ್ರತಿಜ್ಞೆ. ಯುದ್ಧದ ಸಮಯದಲ್ಲಿ ನಿನ್ನ ಬಲತೊಡೆಯನ್ನು ನುಚ್ಚು ನೂರು ಮಾಡುತ್ತೇನೆ. ಅದನ್ನು ತಡೆಯುವುದಕ್ಕೋಸ್ಕರ ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೇನೆ. ಇದು ಈ ಬಿಲ್ಲಿನಿಂದಾಗುವ ಪ್ರಯೋಜನವೇನೂ ಇಲ್ಲ ಎಂದು ಎನಿಸುತ್ತಿದೆ. ಇದು ನಿನ್ನ ಬಳಿಯಲ್ಲೇ ಇಲ್ಲಿಯೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ಚಕ್ರವರ್ತಿ, ಪೂಜ್ಯರಾದ ವಿದುರರನ್ನು ಹಾಸ್ಯಕ್ಕೀಡು ಮಾಡಬಹುದೇ? ಇದರಿಂದ ಒಂದು ಸರ್ವೋತ್ತಮವಾದ ಬೆಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಚಕ್ರವರ್ತಿ. ಕರ್ಣ ದುರದೊಳ್ಪಾರ್ತನ ಶಿರವಂ ಕಡಿದು ಧರಣಿಗೆ ಉರುಳುಪೆ ನೆನುತ ಶಪಥವ ನಾನು ಮಹೇಶ್ವರ ಕುವರನ ಮೆಚ್ಚಿಸಿ ಮಹೇಶ್ವರ ಕುವರನ ಮೆಚ್ಚಿಸಿ ವರ ಚಾಪವನಾದು ನಿನಗೆ ಸಮರಾಧರೆ ಕರ್ಣ. ಕರ್ಣ, ಇವರುಗಳ ಗೊಡ್ಡು ಬೆದರಿಕೆಗೆ ನೀನು ಎದುರುವುದು. ಈ ವಿದುರನು ಎಂದು ತಾನೆ ತನ್ನ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಅಲ್ಲದೆ ಈತನ ಬಿಲ್ಲಿಂದ ಆಗುವ ಪ್ರಯೋಜನವಾದವೇನು? ನೀನು ಸುಮ್ಮನಿರು. ಈಗ ದೂತನಾಗಿ ಬರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದ ಆದರೆ ಅಂತವ್ರು ಕೂಡಲೇ ಸಭೆಯಿಂದ ಹೊರಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ. ಅಗ್ರಜ, ನಮ್ಮ ಸೈನ್ಯದ ಪಟ್ಟಿಯನ್ನು ಕೊಡು. ಕೃಷ್ಣನಿಗೆ ಬರುವಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ದುರ್ಯೋಧನನು ಮಾತ್ರ ನೋಡಿಯೂ ನೋಡದವನು. ಅಧಿಕಾರ ಮತದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಮಾಡಿದೆ. ಜಾಗೃತಳಾಗುವ ಯೋಗ ಮಾಡಿದೆ. ಚಕ್ರವರ್ತಿಯಾದ ನೀನು ದೂತನಾಗಿ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಚಂದ್ರ ಕುಲಜನಾದ ನಾನು ನಿನಗೆ ನಮಸ್ಕರಿಸಿದ್ದು ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣ ಇವೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸನೆಂದು ಹೆಮ್ಮೆ ಪೇಡಬೇಡ. ಬಂದದ್ದಾಯ್ತು, ಕುಳಿತುಕೋ. ಸಂತೋಷ. ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನರು ಬಹಳ ಹೆಮ್ಮೆ ಅಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಯಾರಲ್ಲಿ ನರ್ತಕಿರನ್ನು ಬರಮಾಡಿ. ಗುರು ವಂಶ ಕುಲ ತಿಲಕ ಪಕುಟೇಶ್ವರ
ಕರುಣಾಳು ಕುರುಪು ರಾಜೇಶ್ವರ ಭಯಂಕರ ರೂಪ ಮನೋಗರ ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಆರಿಪು ಭಯಂಕರ ರೂಪ ಮನೋಗರ ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಜಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಗೌರವೇಶ್ವರ ಆ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುಬರ ಗಾಂಧಾರಿ ದೇವಿಯ ಪ್ರೀತಿಯ ಕುಬರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಜಗಮಲ್ಲ ಎಲ್ಲವ ಬಲ್ಲವ ಜಗಮಲ್ಲ ಎಲ್ಲವ ಬಲ್ಲವ ಜಗಮಲ್ಲ ಎಲ್ಲವ ಬಲ್ಲವ ಜಗಮಲ್ಲ ಕರುಣಾಳು ಕುರುಪು ರಾಜೇಶ್ವರ ತದಗಿರದ ಗುರು ವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಕುರುಪು ರಾಜೇಶ್ವರ
ಸಹೋದರ ಚೆಲುವ ಕೃಷ್ಣ ನೀಲವ ಚೆಲುವ ಕೃಷ್ಣ ಕೃಷ್ಣ ಕೊಳಲನಾದದೆ 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 ಜಗದ ಜನರ ಮರುಳುಗುಳಿಬ ಹರಿ ಹರಿ ಏನಂದ್ರಿ ವಿಷ್ಣು ಕ್ಷಮಿಸಿ ಮಹಾಪ್ರಭು ತಾಮ್ ತರಗಡದ ಕಜ್ಜನ ಧೀಮ್ ತರಗಡದ ಕಜ್ಜನ ತೋಮ್ ತರಗಡದ ಕಜ್ಜನ ತ ಕಜ್ಜನ ತಾ ದಿನಗಡದಾಮ ತದಕ್ಕೆ ನಾತು ತದಕ್ಕೆ ನಾತು ತದಕ್ಕೆ ನಾತು ತದಕ್ಕೆ ನಾತು ತದಕ್ಕೆ ತದಕ್ಕೆ
ಕಿಟ್ಟ ತಕ ಜನ ತಕ ಜನ ದೇವ್ ತ ಕಿಟ್ಟ ತಕ ಜನ ತಕ ಜನ ದೇವ್ ತ ಕಿಟ್ಟ ತಕ ಜನ ತಕ ಜನ ದೇವ್ ತ ಕಿಟ್ಟ ತಕ ಜನ ತಕ ಜನ ತಕ್ಕಿಟ್ಟ ತಕ್ಕ ಜನ ತಕ್ಕಿಟ್ಟ ತಕ್ಕ ಜನ ತಿಳಿಸಬಹುದು ತಿಳಿಸಬೇಕು. ಪರಮ ಪೂಜ್ಯರಾದ ಆಚಾರ್ಯರು ಕುರುವೃದ್ಧರು ಹಾಗೂ ಕೌರವ ಪಕ್ಷದವರು, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರಬೇಕು. ಪಾಂಡವರು ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದೆ ಹಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯಿಂದ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ನಿಮ್ಮೆಲ್ಲರ ಮುಂದೆ ಇಡುವ ಪ್ರಶ್ನೆ, ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಣಯಿಸಲ್ಪಡಬೇಕೆಂದು ಕಪಟ ದ್ಯೂತದಲ್ಲಿ ಧರ್ಮಿಷ್ಠರಾದ ಪಾಂಡವರು ಪರಾಜಿತರಾದ ನೀವು ವಿಧಿಸಿದ ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರಲ್ಲದೆ ನೀವು ಬಾಲ್ಯದಿಂದಲೂ ತೋರಿದ ದೀರ್ಘವಾದ ವೈರವನ್ನು ಮರೆಯಲು ಸಿದ್ಧರಾದ ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಹೆಚ್ಚಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವು ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ನೀವು ಇಂತಹ ಸುಸಮೆಯನ್ನು ವ್ಯರ್ಥಗೊಳಿಸದೆ ಶಾಂತಿಯ ಸಂಧಾನಕ್ಕೆ ಸಮ್ಮತಿಸಬೇಕು. ಸಭಾಸದರು, ಪವಿತ್ರ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವುದು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋರಿಸಿದ್ರು, ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯವಾಗಬೇಕಾಗಿದೆ. ದುರ್ಯೋಧನ, ಸರ್ವಜ್ಞನಾದ ನಿನಗೆ ಇನ್ನು ಹೆಚ್ಚಾಗಿ ಹೇಳಲು ಇಚ್ಛಿಸುವುದಿಲ್ಲ. ಪಾಂಡವರ ಸಂದೇಶದೊಡನೆ ನನ್ನ ಸಂದೇಶವೂ ಸೇರಿದೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿ. ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯಭಾರವನ್ನು ಮಾಡು, ನನ್ನ ಮಾತನ್ನು ಕೇಳು. ದುರ್ಯೋಧನ, ಯಾರು ಚಿಕ್ಕಪ್ಪ ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರೋ? ನಡೆಯಲಿ ನಿಮ್ಮ ಅರಣ್ಯ ರೋಧನ,
ಹೌದು ದುರ್ಯೋಧನ, ನನ್ನ ರೋದನವು ಅಹುದು ದುರ್ಯೋಧನ, ನನ್ನ ರೋಧನವು ಅರಣ್ಯ ರೋಧನವೇ. ಏನು ಮಾಡುವುದು, ನಿಮ್ಮಂಥವರಿಗೆ ಬುದ್ಧಿ ಹೇಳಬಾರದು ಎಂದು ಬಲ್ಲವರು ಹೇಳಿದ್ದಾರೆ. ಬುದ್ಧಿ ಹೇಳದಿದ್ದರೆ ಅನರ್ಥವಾಗುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರುಗಳಾದ ದ್ರೋಣಾಚಾರ್ಯರು, ಪರಮಾತ್ಮನಾದ ಕೃಷ್ಣ ಪರಮಾತ್ಮನು ನಾನು ಹೇಳಿದ್ದಷ್ಟು ಕೇಳಿದ್ದಷ್ಟು ನಾನು ಹೇಳಲಾರೆ ಕೇಳಲಾರೆ, ಆದರೆ ನಿನಗೆ ಮನಸ್ಸಿದ್ದಷ್ಟಾದರೂ ಆ ಪಾಂಡವರಿಗೆ ಭೂಮಿಯನ್ನು ಕೊಡು, ಇದು ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರು ಹೇಳಲಲ್ಲ ಏಕೆ? ನಿಮಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ಯವನ್ನು ಬಹು ಶ್ಲಾಘನೀಯವಾಗಿ ಮುಗಿದಿದೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿನ ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಒಳಗು ನೀರಲ್ಲ ಕೃಷ್ಣ, ಹೊಳಗು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸಹವಾಸದ, ದುರಾಶಯದ, ದುರಾಭಿಮಾನವೆಂದು ಒಮ್ಮೆ ವಿಚಾರವನ್ನು ಮಾಡಿಕೊರೋಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಡುತ್ವ. ಏನೆಂದೇ, ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸಹವಾಸದ, ದುರಾಶಯದ, ದುರಾಭಿಮಾನವೇ? ಭಲೇ, ಚೆನ್ನಾಗಿ ಹೇಳಿದೆ. ಹಾಗಲ್ಲ, ಕೇಳು. ಭರತ ಕಂಡವ ಜೈ ಹರುಷದಿ ಗುರುಕುಲವ ಪಾಲಿಸು ತೀರ್ಪ ಎನಗದಾರು ಸಾಗಿ ಖಂಡ ಭೀಮನ ಗುಂಡೆಗಿಯ ಸೀಳಲು ಪಂತ ಗೈದ ಎನ್ನನು ಜನಿಗದಾರು ಸಾಟಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ದಾನ ವಿರವೆಂಬ ಗಂಗುವ ಪಡೆದ ಈ ಕರ್ಣದಿರದಾರು ಸಾಟಿ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸ ಚಿಂತಿಸದೆ ಬಡವರು ಮಕುಟ ಮರ್ದನರು ಕೃಷ್ಣ ಕೌರವೇಶ್ವರನ ಸದೆ ಬಿಡಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಉಳಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಬಡೆ ಸೈನ್ಯ ಬಯಸಿರೋ ನಿನ್ನ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಕೀರ್ತಿ ಪದಾಗಬೇಕೆಂದಲ್ಲವೇ ನಿನ್ನ ಪಾಂಡವರು? ದುರಾಶಯ, ನಾವೇ ಸಮರ್ಥರು ಜಯಶೀಲರು ಎಂದು ಹೇಳಬಿಲ್ಲ ನಿನ್ನ ಪಾಂಡವರು? ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ದುರ್ಯೋಧನ ದ್ವಾರ ಚಲಿಸದು ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸಿರುವ ಕೋಪ ಜ್ವಾಲಿ ಇಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರ ಕೋಟಿ ಪಾಂಡವೋ ಬೇಟ ಬೇಡಿ ಪಾಂಡವರ ಕೋಟಿ ಪಾಂಡವೋ ಬೇಟ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ
ಕೊಡಗಲ್ಲಿ ಸೇರಲಾಗದೆ ರಾಜ್ಯವನ ನಾಡು ದೊರಕದು ಕಾಡಿಗೋಗಲಿ ಸೇರಲಾಗದೆ ರಾಜ್ಯವನು ಪ್ರಶ್ನ ಕೊಂಡವರ ಮನವ ಮುರಿಯಿಂದ ಹೆಟ್ಟಿ ಮೆರೆಯುವೆ ದರೆಯೊಳಗೆ ಪಾಂಡವರ ಮದವ ಮುರಿತ ಮೆಟ್ಟಿ ಮೆರೆಯುವೆ ದರೆಯೊಳಗೆ ಮೆಟ್ಟಿ ಮೆರೆಯುವೆ ದರೆಯೊಳಗೆ ಆ ಮೆಟ್ಟಿ ಮೆರೆಯುವೆ ದರೆಯೊಳಗೆ ಹೇಳಿ ಪಾಂಡವರ ಕೋಟಿ ಬಾಳ್ದು ಬೇಡ ಬೇಡವನು ಬೇಸರವ ಬೇಡ ಬೇಡವನು ಬೇಸರವ ಬೇಡ ಬೇಡವನು ಬೇಸರವ ಉಕ್ಕಿ ಬರುವ ಕ್ರೋಧವನ್ನು ಮೆಟ್ಟಿ ಅಡಗಿಸಬಲ್ಲೆ ಎದುರಿಗೆ ಸಿಕ್ಕ ಇದರ ಹೊಳೆಗಳನ್ನು ಸೀಳಿ ಹಾಕಬಲ್ಲೆ ಆದರೆ ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನ ಕೊಳಕಿ ಬಿಡಬಲ್ಲ ಗಂಡುಗಳು ನಾವೆಂದಿರಲಿ ಆ ಬಂಡ ಭೀಮನ ಗುಂಡಿಗೆ ಸರೆತ್ತ ಬಾಲು ಮಾಡಲು ಈ ದುಶ್ಯಾಸನು ಸದಾ ಸಿದ್ಧರಾಗಿರುವ ಕುಲಗ ತಗರ ಕಳರವರ ಕೊಲ್ವೆ ತುಳಿ ತುಳಿದು ಸೆರವ ಕಡಿ ಬಿಡಿದೀಗ ಕುಲಗ ತಗರ ಕಳರವರ ಕೊಲ್ವೆ ತುಳಿ ತುಳಿದು ಸೆರವ ಕಡಿ ನಿಡುವೆ ನೀಗ ಕುಲಗ ಭೂತಮ್ಮೆ ತಗಳಿ ಗೌತಲ ಮಾಡಿ ಮೀರಿದ ವೈಭವದಿಂದಲೇ ಕೂಡ ಭೂತಮ್ಮೆ ತಗಳಿ ಗೌತಲ ಮಾಡಿ ಮೀರಿದ ವೈಭವದಿಂದಲೇ ಕೂಡ ಘೋರ ಕೃತ್ಯವನ್ನೆಸಗಿದ ದುರುಳರ ಘೋರ ಕೃತ್ಯವನ್ನೆಸಗಿದ ದುರುಳರ ಕಡಿ ನಿಡುವೆ ಪೊಡವಿಗಳು ಸಡಗರಿಗೆ ಕುಲಗ ತಗರ ಕಳರವರ ಕೊಲ್ವೆ ತುಳಿ ತುಳಿದು ಕಡಿ ದುಡಿವ ನೀಗ ಕುಲಗ ಕೃಷ್ಣ ಬಾರಿ ಬಾರಿಗೂ ಸಂಧಿಯ ನಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡತನ ಇಂದಿಗೆ ಕೊನೆಯಾಗಿ ಹೋಗಲಿ ಹೋಗು ಸಮರವೇ ಸಿದ್ಧ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ ಆ ಅರ್ಜುನನ ಮೇಲಿನ ಅಘೆ ತೀರದ ಹೊರತು ಈ ರಾಧೇನಿಗೆ ಭ್ರಷ್ಟಾನವೆಂದಿಗೂ ರುಚಿಸದು ಮಾಧವ ಸ್ವಾರ್ಥ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ ಮಾಧವ ಸ್ವಾರ್ಥ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ ದೂತನಾಗಿ ಬಂಧ ನೀನು ದಾಸನಾದಿಗೆ ಕೋ ದಿಟವ ಮರೆತೊಡನೆ ಕೆಣಕಿ ಫಲಿಸುವುದೇ ಮುಂದೆ ಬರುವುದು ಘೋರ ಸಮರ ಸಮರ ವೀರ ಮಾಧವ ಪಾಂಡು ತನೆಯರು ಕಣ ತೊಳು ಸೆಣೀಸದೆ ಕೃಷ್ಣ ಪಾಂಡು ತನೆಯರು ಕಣ ತೊಳು ಸೆಣೀಸದೆ ಸಂಧಿಯ ನಾಟಕ ಆಡಲು ಕಳುಹಿಸರೆ ಮಾಧವ ಸಂಧಿಯ ನಾಟಕ ಆಡಲು ಕಳುಹಿಸರೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ವಲ್ಲಭನೆ ಸಲ್ಲದು ನಿನಗೆ ಮಾಧವ ಸರಿ ಹೋಗಲ್ಲ ಅಠವಂತರು ನಾವು ದಿಟ ಬಿದು ತಿಳಿದೆ ಕೃಷ್ಣ ಅಠವಂತರು ನಾವು ದಿಟ ಬಿದು ತಿಳಿದೆ ಅಠವಂತರು ನಾವು
ಶ್ರೇಷ್ಠ ರಣದಳು ಪಾತನ ಚಿರ ತರಿದಿರುವೆ ಮಾಧವ ರಣದಳು ಪಾತನ ಚಿರ ತರಿದಿರುವೆ ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ವಲ್ಲವನೇ ಸಲ್ಲದು ನಿನಗೆ ವಲ್ಲವನೇ ಪಾಮ ವಲ್ಲವನೇ ಕೃಷ್ಣ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂಥ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತೀನಿ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕವಾದ ವೈರತ್ವದಿಂದಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡುವುದು ಯಾವ ಧರ್ಮ? ಮಾಧವ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ. ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ತನ್ನ ತನುಮನವನ್ನೇ ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಹಂಗಾದೀಪ ಬಲೆ, ದರ್ಪದ ದುಡಿಗಳಿಂದ ಯೋಧನ ಯಾದವಾಂಗನಿಯ ಕಂಠವ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತರಾದ ಇವರನ್ನು ಮಾತನಾಡುವುದು ಆದರೂ ಒಂದು ಮಾತನ್ನು ಹೇಳುವೆನು. ಭಾರತ ಭೂಮಿ ಸಜೈಸೇ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಅಲ್ಪ ಪ್ರಯತ್ನದಿಂದ ನೀನು ಮಹಾಫಲವನ್ನೇ ಹೊಂದುವೆ.
ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡ. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವ ಈ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರಲಿದೆ. ಕಾಂಡು ನನ್ನನ್ನೊರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾದ ಈ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮ ನೆನೆಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳವರು. ಪಾಂಡವರ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಅವರ ಇಷ್ಟಾರ್ಥಗಳನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ಈ ದಾನವ ವಿಜಯ ನರಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ ನಿಮ್ಮೆಲ್ಲ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಸಂಧಿ ಭಿಕ್ಷೆಯನ್ನು ಬೇಡುವರು. ಭಿಕ್ಷಾ ಪ್ರದಾನವನ್ನು ಮಾಡಿಕೋರು ವಿಶ್ವರ. ಇದರಲ್ಲಿ ನನ್ನ ಪಾಂಡವರ ಜೂಜಾಡಿ ರಾಜ್ಯದ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ತದ ಪರಿಪಾಲನೆಗಾಗಿ ವನವಾಸ ಮಾಡಿದ ಧರ್ಮ ಕಾರ್ಯವು ಏಳು ವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದನು ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಯೋದೇ ಏಡಿ ಪಾಂಡವರಲ್ಲಿ ಕೃಷ್ಣ ಕ್ಷಾತ್ರ ಧರ್ಮ ವಿಯೋದೇ ಏಡಿ ಪಾಂಡವರಲ್ಲಿ ರೂಢಿಯಳವರದೆಂದು ಶ್ರೇಷ್ಠರಲ್ಲಿ ಬರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ. ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಹರಿದುಲ್ಲವಾ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳವರ ಕೈಯಲ್ಲಿ ಈ ಪುಲವಾದ ಸಾಮ್ರಾಜ್ಯ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ ಯುದ್ಧವು ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯ ನಿನಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾದ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಶಯನೆ, ಕುರುಕುಲದ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳು ಏನೆಂದು ಹೇಳುವರೆ ಕೇಳು. ನಿನ್ನ ಅಪರಾಧಗಳು ಅಗಣ್ಯ. ರಾಜಸ್ಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರಗಿದ ನೀನು ಈ ಶಕುನಿಯ ಸಲಹೆಯಂತೆ ಧರ್ಮಿಷ್ಠನಾದ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆ ಕರೆತಂದಿದ್ದು ಮರೆತು ಬಿಟ್ಟೆಯ. ಸಹೋದರನ ಪತ್ನಿಯನ್ನು ತುಂಬಿದ ರಾಜಸಭೆಗೆ ಹೇಳತಂದು ನೀನು ಮಾಡಿದ ಹವ್ಯಾಚ ಅಪರಾಧಗಳು ಪ್ರಳಯ ಕಾಲದ ಧೂಮಕೇತುವಿನಂತೆ ಈ ನಿನ್ನ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುತ್ತಿರುವುದು ಮರೆತು ಬಿಟ್ಟೆಯ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ, ಇಂತಹ ಘನಘೋರ ಅಪರಾಧಗಳನ್ನು ಮರೆತು ಬಿಟ್ಟೆಯ. ಕುರುಕುಲದ ಕಳಂಕರೇ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದು ಪಟ್ಟಿದ ಕೆಚ್ಚದೆ ವೀರ ಈ ಕೌರವೇಷವನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ಅಂದೇ ತೊಟ್ಟ ಕೃಷ್ಣ ಛಲವನ್ನು ಭೂತ ಪ್ರೇತಗಳೊಡೆಯನಾದ ಭೂತನಾಥ ಕಥೆಗೆ ಕಲ್ಗದ ನಿಂದನು ಸರಿ ಕಲಿ ಅಂಶದಿಂದ ನಿಂತಾದ ಈ ಕುರು ಸಾಮ್ರಾಜ್ಯ ರಕ್ತ ಕೊಚ್ಚಿಕೊಂಡು ಹೋದರು ಸರಿ. ಆಸ್ತಿನಾವುದೇ ಚಕ್ರೇಶ್ವರದ ನಾನು ಮಾಸಾಡದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿ ಛಲ ಛಲವನ್ನು ಬಿಡ ನೆಲವನ್ನು ಕೊರ ಹರಿಯ ಅಡ ಮಾಡಿ ಗೆಲ್ಲವ ರಾಜ್ಯವ
ಮಾಡಿ ಗೆಲ್ಲಲವ ರಾಜ್ಯವ ಛಲವನ್ನು ಬಿಡದಲ್ಲಿ ಕಡುಗಲ್ಲಿ ದರ್ಪದ ಛಲವನ್ನು ಬಿಡದಲ್ಲಿ ಕಡುಗಲ್ಲಿ ದರ್ಪ ಛಲವ ವೈದಿಕನ ಮುದತಿ ಮೆಲವೆ ಕೊಡುವುದಿಲ್ಲ ಕಡೆಯ ಬಾಗಿಲು ದಿನಪದ ಕೊಡುವುದಿಲ್ಲವ ರಾಜವ ಅಪಾಟು ಎಲ್ಲೊಡನೆ ಯುದ್ಧವ ಅವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ ಶಸ್ತ್ರಾಸ್ತ್ರ ಸ್ಪಂದನದಲ್ಲಿ ಸ್ಪಂದನದೆಂದಿಗೂ ರಾಜ್ಯ ದೊರಕುವುದು ಕಣ ತೊಟ್ಟು ಮಾಡುವೆ ಯುದ್ಧ ಕಣ ಖಂಡಿತ ಸತ್ತರೆ ಸಾಯುಜ್ಯ ಬದುಕಿದರೆ ಸಾಮ್ರಾಜ್ಯ ಹೋಗು ಸಂಗ್ರಾಮ ಸಿದ್ಧಪಡಿಸುವಂತೆ ಅನಿನ ಪಾಂಡವರಿಗೆ ತಿಳಿಸು ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಲ್ಪಡಬೇಕು ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ ನಾನಾಗಲೇ ನಿರ್ಣಯಿಸಿ ಮುಖ್ಯ ಸರಿಯನೆತ್ತಿದ್ದೇನೆ ಯಾರಿಗೋ ಮತ್ತಾರಿಗೆ ಸಾರ್ವಭೌಮರಿಗೆ ಏನೆಂದು ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆ ಎತ್ತಿರುವರು ಓಹೋ ಶಕುನಿ ಮಾವನ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು ಹೌದೌದು ನಿಮ್ಮ ಅದ್ಭುತ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವದು ನಿಮ್ಮಗಳ ಅದ್ಭುತವಾದ ಸತ್ಕಾರ ನಾನು ಅದ್ಭುತ ಕಾರನಾಗಿ ಸ್ವೀಕರಿಸು ಸ್ವೀಕರಿಸು ಸಹೋದರ ದುಶಾಸನ ಬಂಧಿಸಿ ಕೃಷ್ಣನನ್ನು ಯಾರನ್ನು ಬಂಧಿಸುವಿರಾ ನಿನ್ನನ್ನು ಬಟ್ಟೆಯಿಂದ ಬೆಂಕಿಯನ್ನು ಬೇಸಡಿಯಿಂದ ಗಾಳಿಯನ್ನು ಮರಳಿನ ಸಾವು ಬಂಧಿಸಲು ಯತ್ನಿಸುವ ಅದು ನಿಮ್ಮಿಂದ ಆಗದು ಈಗ ಬಂಧಿಸಿ